Dear students, welcome to Digital Learning. We are studying the subject Financial Accounting 2 of Mangalore University, second BCom degree program. So, we are going to begin the second chapter of Financial Accounting 2 today. Second chapter is Consignment Accounts. In this Consignment Account, today's topic is Meaning and Features of Consignment and Treatment of Consignment Loss. First of all, let us discuss about the meaning of consignment. What is consignment? Consignment is the transfer of goods by a manufacturer or trader to an agent to be sold by him on behalf of the seller. Consignment ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಉತ್ಪಾದಕನಾಗಿರ್ಬೋದು ವ್ಯಾಪಾರಿ ಆಗಿರ್ಬೋದು ಅವನು ಏನ್ ಮಾಡ್ತಾನೆ ಅವನ ಏಜೆಂಟ್ ಆಗಿರುವಂತ ಇನ್ನೊಬ್ಬ ವ್ಯಕ್ತಿಗೆ ಗೂಡ್ಸ್ ಅನ್ನು ಸೇಲ್ ಮಾಡ್ತಾನೆ ಯಾಕೆ ಸಾರಿ ಗೂಡ್ಸ್ ಅನ್ನು ಮಾರಾಟ ಮಾಡುವುದಲ್ಲ ಗೂಡ್ಸ್ ಅನ್ನು ವರ್ಗಾವಣೆ ಮಾಡ್ತಾನೆ ಅಷ್ಟೇ ಮಾರಾಟ ಮಾಡುವುದಿಲ್ಲ ವರ್ಗಾವಣೆ ಮಾಡ್ತಾನೆ ವರ್ಗಾವಣೆ ಮಾಡುವ ಉದ್ದೇಶ ಏನಂದ್ರೆ ಯಾರಿಗೆ ಅವನು ಕಳುಹಿಸಿದ್ದಾನೋ ಆ ಏಜೆಂಟ್ ಅದನ್ನು ಅಲ್ಟಿಮೇಟ್ ಕಸ್ಟಮರ್ಸಿಗೆ ಮಾರಾಟ ಮಾಡಬೇಕು ಅದಕ್ಕೆ ಬೇಕಾಗಿ ವರ್ಗಾವಣೆ ಇಲ್ಲಿ ಎರಡು ಪಾರ್ಟಿ ಇದೆ ಒಬ್ಬ ಒನ್ ಈಸ್ ಟ್ರಾನ್ಸ್ಫರಿಂಗ್ ದ ಗೂಡ್ಸ್ ಆರ್ ಸೆಂಡಿಂಗ್ ದ ಗೂಡ್ಸ್ ಎನದರ್ ಒನ್ ಈಸ್ ದ ಪಾರ್ಟಿ ಟು ಓನ್ ದ ಗೂಡ್ಸ್ ಇಸ್ ಸೆಂಟ್ ಯಾ ಗೂಡ್ಸ್ ಅನ್ನು ಕಳಿಸುವ ಮತ್ತು ಯಾರಿಗೆ ಗೂಡ್ಸ್ ಕಳಿಸಲಾಗಿದೆ ಅವ ಈ ಎರಡು ಪಾರ್ಟಿ ಇದೆ ದ ಫಸ್ಟ್ ಒನ್ ಈಸ್ ದ ಸೆಂಡರ್ ಈ ಸೆಂಡರ್ ಎಂದ್ರೆ ಯಾರು ದ ಪರ್ಸನ್ ಹೂ ಸೆಂಡ್ಸ್ ದ ಗೂಡ್ಸ್ ಈಸ್ ನೋನ್ ಆಸ್ ಕನ್ಸೈನರ್ ಯಾರು ಗೂಡ್ಸ್ ಅನ್ನು ಕಳಿಸ್ತಾನೋ ಕನ್ಸೈನರ್ ಆಗಿದ್ದ ಈಸ್ ಕಾಲ್ಡ್ ಕನ್ಸೈನರ್ ಇನ್ನು The person to whom the goods are sent is known as consignee. ಯಾರಿಗೆ ಸರಕನ್ನು ಕಳುಹಿಸಲಾಗಿದೆಯೋ ಅವನು ಕನ್ಸೈನಿ ಆಗಿರ್ತಾನೆ. Let us discuss some of the features of consignment. First one is object. ಉದ್ದೇಶ ಏನು ಈ ಕನ್ಸೈನ್ಮೆಂಟ್ ಇದು ಗೂಡ್ಸ್ ಆರ್ ಫಾರ್ವರ್ಡೆಡ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ ವಿತ್ ಆನ್ ಒಬ್ಜೆಕ್ಟಿವ್ ಆಫ್ ಸೇಲ್ ಅಟ್ ಎ ಪ್ರಾಫಿಟ್ ಕನ್ಸೈನರ್ ಕನ್ಸೈನಿಗೆ ಸರಕನ್ನ ಕಳುಹಿಸಿಕೊಡುವ ಉದ್ದೇಶ ಕನ್ಸೈನಿ ಆ ಸರಕನ್ನು ಮಾರಾಟ ಮಾಡಬೇಕು ಒಂದು ಪರ್ಸೆಂಟೇಜ್ ಲಾಭ ಇಟ್ಟು ಮಾರಾಟ ಮಾಡಬೇಕು ನೆಕ್ಸ್ಟ್ ಒನ್ ಇಸ್ ಆನರ್ಶಿಪ್ ಯಾರಲ್ಲಿ ಇರ್ತದೆ ಗೂಡ್ಸ್ ಇನ್ ಆನರ್ಶಿಪ್ ದ ಆನರ್ಶಿಪ್ ಆಫ್ ದ ಗೂಡ್ಸ್ ರಿಮೈನ್ಸ್ ವಿತ್ ದ ಕನ್ಸೈನರ್ ಟಿಲ್ ಇಟ್ ಈಸ್ ಸೋಲ್ಡ್ ಬೈ ದ ಕನ್ಸೈನಿ ಗೂಡ್ಸ್ ಕನ್ಸೈನರ್ ಇಂದ ಕನ್ಸೈನಿಗೆ ವರ್ಗಾವಣೆಗೊಂಡಿದ್ದರೂ ಸಹ ಅಂದ್ರೆ ಗೂಡ್ಸ್ ಫಾರ್ವರ್ಡ್ ಆಗಿದ್ದರೂ ಸಹ ಅದರ ಆನರ್ಶಿಪ್ ಫಾರ್ವರ್ಡ್ ಟ್ರಾನ್ಸ್ಫರ್ ಆಗುವುದಿಲ್ಲ ಆನರ್ಶಿಪ್ ಟ್ರಾನ್ಸ್ಫರ್ ಕನ್ಸೈನರ್ ಇಂದ ಯಾವಾಗ ಆಗ್ತದೆ ಅಂದ್ರೆ ಕನ್ಸೈನಿ ಆ ಗೂಡ್ಸ್ ಅನ್ನು ಸೇಲ್ ಮಾಡಿದಾಗ ಯಾರಿಗೆ ಸೇಲ್ ಮಾಡಿದ್ರೆ ಅವನಿಗೆ ವರ್ಗಾವಣೆ ನೆಕ್ಸ್ಟ್ ಒನ್ ಇಸ್ ರಿಲೇಷನ್ಶಿಪ್ ಈ ಕನ್ಸೈನರ್ ಮತ್ತು ಕನ್ಸೈನಿ ನಡುವೆ ಒಂದು ಸಂಬಂಧ ಇದೆ ಅದು ಯಾವುದಂದ್ರೆ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕನ್ಸೈನರ್ ಅಂಡ್ ಕನ್ಸೈನಿ ಈಸ್ ದಟ್ ಆಫ್ ಪ್ರಿನ್ಸಿಪಾಲ್ ಅಂಡ್ ಏಜೆಂಟ್ ನೆಕ್ಸ್ಟ್ ರಿಸ್ಕ್ ದ ಕನ್ಸೈನರ್ ಶುಡ್ ಬೇರ್ ಆಲ್ ದ ರಿಸ್ಕ್ ಕನ್ಸೈನರ್ ಗೂಡ್ಸ್ ಅನ್ನು ಫಾರ್ವರ್ಡ್ ಮಾಡಿದ್ರು ಸಹ ಅದರ ರಿಸ್ಕ್ ಸಂಪೂರ್ಣವಾಗಿ ಅವನ ಕೈಯಲ್ಲಿ ಇರ್ತದೆ ಅವನ ತಲೆ ಮೇಲೆ ಇರ್ತದೆ ಕನ್ಸೈನರ್ ಶುಡ್ ಬೇರ್ ಆಲ್ ರಿಸ್ಕ್ ಕನೆಕ್ಟೆಡ್ ವಿತ್ ದ ಗೂಡ್ಸ್ ಅಂಟಿಲ್ ಇಟ್ ಈಸ್ ಸೋಲ್ಡ್ ಅದು ಕನ್ಸೈನಿ ಸೇಲ್ ಮಾಡುವವರೆಗೆ ಅದರ ರಿಸ್ಕ್ ಕನ್ಸೈನಿಯ ಬಳಿಯಲ್ಲ ಇರುವುದು ಅದರಾಗಿ ಕನ್ಸೈನರ್ ನ ಕೈಯಲ್ಲೇ ಇರ್ತದೆ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್ ಯಾರು ಸ್ಪೆಂಡ್ ಮಾಡಬೇಕು ಹೇಗೆ ಆಗ್ತದೆ ಯಾವ ರೀತಿ ಸ್ಪೆಂಡ್ ಮಾಡಿದ ಹಣ ಮರಳಿ ಸಿಗ್ತದೆ ದ ಕನ್ಸೈನರ್ ರೀಇಂಬರ್ಸಸ್ ಆಲ್ ಲೆಜಿಟಿಮೇಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನ್ ಈಗ ಕನ್ಸೈನ್ ಈ ಗೂಡ್ಸ್ಗೆ ಬೇಕಾಗಿ ಏನೆಲ್ಲ ಖರ್ಚು ಮಾಡ್ತಾನೋ ಸೇಲ್ ಮಾಡುವ ಉದ್ದೇಶಕ್ಕೆ ಏನೆಲ್ಲ ಖರ್ಚು ಮಾಡ್ತಾನೋ ಎಲ್ಲಾ ಲೆಜಿಟಿಮೇಟ್ ಎಕ್ಸ್ಪೆನ್ಸಸ್ ಏನೆಲ್ಲ ಆಗುತ್ತೋ ಅಧಿಕೃತವಾಗಿ ಏನೆಲ್ಲ ಎಕ್ಸ್ಪೆನ್ಸ್ ಆಗುತ್ತೋ ಅದೆಲ್ಲವನ್ನು ಕನ್ಸೈನರ್ ಅವನಿಗೆ ಮರುಪಾವತಿ ಮಾಡ್ತಾನೆ ಹಿ ವಿಲ್ ಬಿ ರೀಪೇಡ್ ನೆಕ್ಸ್ಟ್ ಒನ್ ಇಸ್ ಕಮಿಷನ್ ದ ಕನ್ಸೈನಿ ಅಗ್ರೀಸ್ ಟು ಸೆಲ್ ದ ಗೂಡ್ಸ್ ಫಾರ್ ಆನ್ ಅಗ್ರೀಡ್ ರೇಟ್ ಆಫ್ ಕಮಿಷನ್ ಈಗ ನೋಡಿ ಕನ್ಸೈನರ್ ಕನ್ಸೈನಿಗೆ ಗೂಡ್ಸ್ ಅನ್ನು ಸೆಂಡ್ ಮಾಡಿರ್ತಾರೆ ಕನ್ಸೈನ್ ಏನ್ ಮಾಡ್ತಾನೆ ಅದನ್ನು ಮಾರಾಟ ಮಾಡ್ತಾನೆ ಯಾವ ಆಧಾರದಲ್ಲಿ ಮಾತ್ರ ಮಾಡ್ತಾನೆ ಅವನಿಗೆ ಲಾಭ ಸರಿಲ್ಲ ಅವನು ಮಾರಾಟ ಮಾಡಿದ್ದಕ್ಕೆ ಕನ್ಸೈನರ್ ಅವನಿಗೆ ಕಮಿಷನ್ ಕೊಡ್ತಾನೆ
consigner will pay commission to the consignee. Andre consignee agrees to sell the goods for an agreed rate of commission. On the commission percentage. ಅವನಿಗೆ ಸಿಗುತ್ತೆ ಕಮಿಷನ್ ಮೋರ್ ಟೈಪ್ ನ ಕನ್ಸೈನ್ ಕಮಿಷನ್ ಇದೆ ಅದು ದಟ್ ವಿಲ್ ಸಿ ಲೇಟರ್ ನೆಕ್ಸ್ಟ್ ಒನ್ ಇಸ್ ಸ್ಟಾಕ್ ಆಫ್ ಗೂಡ್ಸ್ ಗೂಡ್ಸ್ ಕನ್ಸೈನಿಯ ಬಳಿಯಲ್ಲಿ ವರ್ಷದ ಎಂಡಿಗೆ ಅಥವಾ ಸ್ಟಾಕ್ ತೆಗೆಯೋ ಟೈಮಲ್ಲಿ ಇದ್ರೆ ಏನ್ ಮಾಡ್ಬೇಕು ಎನಿ ಸ್ಟಾಕ್ ರಿಮೈನಿಂಗ್ ಅನ್ಸೋಲ್ಡ್ ವಿತ್ ದ ಕನ್ಸೈನ್ ಬಿಲಾಂಗ್ಸ್ ಟು ದ ಕನ್ಸೈನ್ ಅಂದ್ರೆ ವರ್ಷದ ಸ್ಟಾಕ್ ತೆಗೆಯುವಾಗ ಯಾವಾಗಲಾದ್ರಷ್ಟೇ ಇಫ್ ದ ಸ್ಟಾಕ್ ಟೇಕಿಂಗ್ ಪ್ರಾಸೆಸ್ ಗೋಸ್ ಆನ್ ಡ್ಯೂರಿಂಗ್ ದಟ್ ಟೈಮ್ ಇಫ್ ಎನಿ ಗೂಡ್ಸ್ ಆರ್ ಲೆಫ್ಟ್ ವಿತ್ ದ ಕನ್ಸೈನ್ ಕನ್ಸೈನ್ ಬಳಿಯಲ್ಲಿ ಏನಾದ್ರೂ ಗೂಡ್ಸ್ ಸರಕುಗಳು ಬಾಕಿ ಇದ್ರೆ ದಟ್ ಗೂಡ್ಸ್ ಈಸ್ ಬಿಲಾಂಗಿಂಗ್ ಟು ದ ಕನ್ಸೈನರ್ ಯಾಕಂದ್ರೆ ಕನ್ಸೈನರ್ ನದೇ ಅದು ಗೂಡ್ಸ್ ಕನ್ಸೈನರ್ ಕನ್ಸೈನಿಗೆ ಗೂಡ್ಸ್ ಅನ್ನು ಸೆಂಡ್ ಮಾಡಿದ್ದು ಜಸ್ಟ್ ಸೇಲ್ ಮಾಡ್ಲಿಕ್ಕೆ ಸೇಲ್ ಮಾಡ್ಲಿಲ್ಲ ಅಂದ್ರೆ ಇವನ ಗೂಡ್ಸ್ ಅವನ ಬಳಿ ಇದೆ ಅಂತ ಅಷ್ಟೇ ಆದ್ರೂ ಸಹ ಅದರ ಲೆಕ್ಕ ಯಾರ ಬಳಿ ಬರಬೇಕು ಕನ್ಸೈನರ್ ನ ಸ್ಟಾಕ್ ಅಲ್ಲಿ ಅದು ಇನ್ಕ್ಲೂಡ್ ಆಗ್ಬೇಕು ನೆಕ್ಸ್ಟ್ ಒನ್ ಇಸ್ ಪೊಸೆಷನ್ ಅದು ಯಾರ ವಶದಲ್ಲಿ ಇರ್ತದೆ ಗೂಡ್ಸ್ ದ ಗೂಡ್ಸ್ ವಿಲ್ ಬಿ ಇನ್ ಪೊಸೆಷನ್ ಆಫ್ ದ ಕನ್ಸೈನಿ ಅಂಟಿಲ್ ಇಟ್ ಈಸ್ ಸೋಲ್ಡ್ ಆನ್ ಬಿಹಾಫ್ ಆಫ್ ದ ಕನ್ಸೈನ್ ಮೀನ್ಸ್ ಗೂಡ್ಸ್ ದ ಓನರ್ಶಿಪ್ ಆಫ್ ದ ಗೂಡ್ಸ್ ಮೇ ಬಿ ವಿತ್ ದ ಓನರ್ಶಿಪ್ ಆಫ್ ದ ಗೂಡ್ಸ್ ವಿಚ್ ಈಸ್ ಫಾರ್ವರ್ಡೆಡ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ ಈ ಲೈಸ್ ವಿತ್ ದ ಕನ್ಸೈನರ್ ಬಟ್ ದ ಪೊಸಿಷನ್ ನಾವ್ ದ ಪೊಸಿಷನ್ ಆಫ್ ದ ಗೂಡ್ಸ್ ವಿಚ್ ಲೈಸ್ ವಿತ್ ದ ಕನ್ಸೈನಿ Because the consignee has received the goods, it is in his stock, in his godown. Avana godown alli avana baliyalli irthade hagagi athara position yaralli irthade andre consignee bali possession irthade ellivarige sale aguvarige. So these are the features. Now we will see the difference between the consignment and sales. So consignment mattu sale na naduve vyathasa enu. 7 ಪಾಯಿಂಟ್ ಡಿಫರೆನ್ಸ್ ಅನ್ನ ನಾವು ಇಲ್ಲಿ ನೋಡಬಹುದು 7 ಪಾಯಿಂಟ್ ಅಲ್ಲಿ ನಾನು ಡಿಫರೆನ್ಸ್ ನೋಟ್ ಮಾಡಿದ್ದೇನೆ ಇಲ್ಲಿ ಫಸ್ಟ್ ಒನ್ ಪಾರ್ಟೀಸ್ ಕನ್ಸೈನ್ಮೆಂಟ್ ಅಲ್ಲಿ ಎರಡು ಪಾರ್ಟಿ ಇದ್ದಾರೆ ಕನ್ಸೈನರ್ ಮತ್ತು ಕನ್ಸೈನಿ ಸೇಲ್ಸ್ ಅಲ್ಲಿ ಎರಡು ಪಾರ್ಟಿ ಇದ್ದಾರೆ ಸೆಲ್ಲರ್ ಮತ್ತು ಬೈಯರ್ ಲೀಗಲ್ ಆನರ್ಶಿಪ್ ಹೇಗಿರ್ತದೆ ಲೀಗಲ್ ಆನರ್ಶಿಪ್ ಇಸ್ ನಾಟ್ ಟ್ರಾನ್ಸ್ಫರ್ ಟು ದ ಕನ್ಸೈನಿ ಲೀಗಲ್ ಆನರ್ಶಿಪ್ ಗೂಡ್ಸ್ ಫಾರ್ವರ್ಡ್ ಆದ್ರೂ ಆ ಕನ್ಸೈನಿಗೆ ಟ್ರಾನ್ಸ್ಫರ್ ಆಗುವುದಿಲ್ಲ ಪೊಸೆಷನ್ ಮಾತ್ರ ಇರ್ತದೆ ಆದರೆ ಸೇಲ್ ಅಲ್ಲಿ ಸೇಲ್ ಮಾಡಿದ ಕೂಡಲೇ The legal ownership of the goods gets transferred to the buyer. Next one is relationship. The consignor matu consignee ante helida seller matu buyer ante helida ee partygala naduvina relationship hegirutade. Relationship between the consignor and consignee is that of a principal and an agent. Obba principal matu avana agent aa roopadalli obba pramukhavadanta obba vyakti idane. ಆ ವ್ಯಕ್ತಿ ಒಬ್ಬ ಏಜೆಂಟ್ ಅನ್ನು ಅವನ ಭಾಗವಾಗಿ ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ದಾನೆ ಇವರ ನಡುವಿನ ಸಂಬಂಧಕ್ಕೆ ಪ್ರಿನ್ಸಿಪಲ್ ಏಜೆಂಟ್ ರಿಲೇಷನ್ಶಿಪ್ ಅಂತ ಹೇಳ್ತೇವೆ ಕಾಂಟ್ರಾಕ್ಟ್ ಅಲ್ಲಿ ಅಂತ ರಿಲೇಷನ್ಶಿಪ್ ಇದೆ ಅದು ಬಟ್ ಇನ್ ಸೇಲ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಲ್ಲರ್ ಅಂಡ್ ಬೈಯರ್ ಈಸ್ ದಟ್ ಆಫ್ ಎ ಡೆಟ್ ಕ್ರೆಡಿಟರ್ ಅಂಡ್ ಡೆಟರ್ ಒಬ್ಬ ಸಾಲ ಕೊಟ್ಟವ ಇನ್ನೊಬ್ಬ ಸಾಲ ಪಡೆದ ಕ್ರೆಡಿಟ್ ಸೇಲ್ ಆದ್ರೆ ಎಕ್ಸ್ಪೆನ್ಸಸ್ ಹೇಗೆ ಎಕ್ಸ್ಪೆನ್ಸಸ್ ಅನ್ನು ಯಾರು ಸ್ಪೆಂಡ್ ಮಾಡ್ತಾರೆ ಹೇಗೆ ಅದನ್ನ ರೀಇಂಬರ್ಸ್ ಆಗ್ತದ ಇಲ್ವಾ ಇನ್ ಕನ್ಸೈನ್ಮೆಂಟ್ ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ ಆರ್ ಬಾರ್ನ್ ಬೈ ದ ಕನ್ಸೈನರ್ ಕನ್ಸೈನಿ ಈ ಗೂಡ್ಸ್ ನ ವಿಷಯದಲ್ಲಿ ಏನೇ ಎಕ್ಸ್ಪೆನ್ಸ್ ಮಾಡಿದ್ರು ವಾಟ್ ಎವರ್ ಈ ಸ್ಪೆಂಡಿಂಗ್ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಕನ್ಸೈನ್ಮೆಂಟ್ ಇಟ್ ವಿಲ್ ಬಿ ರೀಇಂಬರ್ಸ್ಡ್ ಬೈ ದ ಕನ್ಸೈನರ್ ಮೀನ್ಸ್ ಇಟ್ ಈಸ್ ಬಾರ್ನ್ ಬೈ ದ ಕನ್ಸೈನರ್ ಬಟ್ ಇನ್ ಕೇಸ್ ಆಫ್ ದ ಸೇಲ್ ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಫ್ಟರ್ ದ ಸೇಲ್ ಆಫ್ ದ ಗೂಡ್ಸ್ ಆರ್ ಬಾರ್ನ್ ಬೈ ದ ಬೈಯರ್ ಗೂಡ್ಸ್ ಯಾರು ಬಾಟ್ ಮಾಡಿದ್ದಾನೋ ಅವನು ಪರ್ಚೇಸ್ ಮಾಡಿದ ನಂತರ ಅದರದ್ದು ಎಲ್ಲ ಎಕ್ಸ್ಪೆನ್ಸ್ ಆ ಪರ್ಚೇಸ್ ಮಾಡಿದವನೇ ತಲೆಗೆ ಬರ್ತದೆ ಯಾಕಂದ್ರೆ ಇಟ್ ಇಸ್ ಆಲ್ರೆಡಿ ಸೋಲ್ಡ್ ಅಲ್ಲಿ ಆದ್ರೆ ಇಲ್ಲಿ ಸೇಲ್ ಆಗ್ಲಿಲ್ಲ ಅಂತಷ್ಟು ರಿಸ್ಕ್ ಅಟ್ಯಾಚ್ಡ್ ಟು ದ ಗೂಡ್ಸ್ ಕನ್ಸೈನ್ಡ್ ಲೈಸ್ ವಿತ್ ದ ಕನ್ಸೈನರ್ ಅಂದ್ರೆ ಗೂಡ್ಸ್ ಒಮ್ಮೆ ಕನ್ಸೈನ್ಮೆಂಟ್ ಆಗಿದ್ರೂ ಸಹ ಅದರ ಎಲ್ಲಾ ರಿಸ್ಕ್ ಸಹ ಕನ್ಸೈನರ್ ಅಲ್ಲಿ ಗೂಡ್ಸ್ ಅನ್ನು ಸೆಂಡ್ ಮಾಡಿದ ಕನ್ಸೈನರ್ ನ ತಲೆಯಲ್ಲಿ ಇರ್ತದೆ ಅದು ಕನ್ಸೈನಿಗೆ ಟ್ರಾನ್ಸ್ಫರ್ ಆಗುವುದಿಲ್ಲ ಇನ್ನು In case of the sale, the risk attached to the goods sold is transferred to the buyer. ಇಲ್ಲಿ ಸೇಲ್ ಆಗಿರುವಾಗ ಗೂಡ್ಸ್ ಸೆಂಡ್ ಆದ ಕೂಡಲೇ ಏನಾಗ್ತದೆ ಅಂದ್ರೆ ಅದರದ್ದು ಓನರ್ಶಿಪ್ ಸಹ ಸೇಲ್ ಆಗ್ತದೆ ಹಾಗಾಗಿ ರಿಸ್ಕ್ ಅಟ್ಯಾಚ್ಡ್ ಟು ದ ಗೂಡ್ಸ್ ಗೆಟ್ಸ್ ಟ್ರಾನ್ಸ್ಫರ್ ಟು ದ ಬೈಯರ್ ಬೈಯರಿಗೆ ಪರ್ಚೇಸ್ ಮಾಡುವವನಿಗೆ ಅದರ ರಿಸ್ಕ್ ಟ್ರಾನ್ಸ್ಫರ್ ಆಗ್ತದೆ ನೆಕ್ಸ್ಟ್ ಒನ್ ಇಸ್ ಅಕೌಂಟ್ ಸೇಲ್ಸ್ ಅಕೌಂಟ್ ಸೇಲ್ಸ್ ಅನ್ನೋದು ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಇರ್ತದೆ ಅದು ಕನ್ಸೈನ್ ಈಸ್ ರಿಕ್ವೈರ್ಡ್ ಟು ಸಬ್ಮಿಟ್
ಕನ್ಸೈನಿ ಕನ್ಸೈನರಿಗೆ ಆ ಅಕೌಂಟ್ ಸೇಲ್ಸ್ ಎಂಬಂತ ಸ್ಟೇಟ್ಮೆಂಟ್ ಮಾಡಿದನ್ನು ಕಳಿಸಬೇಕು. ಆದರೆ ಇಲ್ಲಿ ಸೇಲ್ ಅಲ್ಲಿ ಅಂತ ಯಾವುದಾಗುತ್ತಿಲ್ಲ, ಯಾಕಂದ್ರೆ ಸೇಲ್ ಆಗಿ ವರ್ಗಾವಣೆ ಆಗಿದೆ. ಈಗ ಬೈಯರಿನಲ್ಲಿ ಎಲ್ಲಾ ರೈಟ್ ಇದ್ದು ಸೆಲ್ಲರಿಗೆ ಅದರಲ್ಲಿ ಯಾವ ರೈಟ್ ಇಲ್ಲ. ರಿಟರ್ನ್ ಆಫ್ ದ ಗೂಡ್ಸ್, ಕನ್ಸೈನ್ಮೆಂಟ್ ಅಲ್ಲಿ ಗೂಡ್ಸ್ ಅನ್ನು ರಿಟರ್ನ್ ಮಾಡಬಹುದು. ಕ್ಯಾನ್ ರಿಟರ್ನ್ ದ ಗೂಡ್ಸ್ ಅನ್ಸೋಲ್ಡ್, ಗೂಡ್ಸ್ ಸೇಲ್ ಆಗಲಿಲ್ಲ ಮುಗಿಲಿಲ್ಲ ಅಂದ್ರೆ ರಿಟರ್ನ್ ನಿಮಗೆ ಕಳಿಸಬಹುದು. ಆದ್ರೆ ಇಲ್ಲಿ ಆಗಿಲ್ಲ, ಇಲ್ಲಿ ಸೇಲ್ ಅಲ್ಲಿ ಆ ರೀತಿ ಹೇಗೆ ಬೇಕಾದ್ರೂ ರಿಟರ್ನ್ ಮಾಡ್ಲಿಕ್ಕೆ ಇಲ್ಲ. ಯಾವಾಗಲೂ ಅದ್ರ ಬಗ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ, ಡಿಫೆಕ್ಟ್ ಇದ್ರೆ, ಅಂತಹ ಒಂದು ಅಗ್ರಿಮೆಂಟ್ ಅಲ್ಲಿ ಅಂತ ಒಂದು ಟರ್ಮ್ಸ್ ಇದ್ರೆ ರಿಟರ್ನ್ ಮಾಡುವುದಿಲ್ಲ. ಅದರವೈಸ್ ಹಿ ಕ್ಯಾನಾಟ್ ರಿಟರ್ನ್ ದ ಗೂಡ್ಸ್. ಕನ್ಸೈನ್ಮೆಂಟ್ ಅಲ್ಲಿ ಕಮಿಷನ್ ಇದೆ, ಆ ಕಮಿಷನ್ ಬಗ್ಗೆ ನೋಡು. ರಿವಾರ್ಡ್ ಆರ್ ರೆಮ್ಯುನರೇಷನ್ ಪೇಯಬಲ್ ಟು ದ ಕನ್ಸೈನಿ ಫಾರ್ ಸೇಲ್ ಮೇಡ್ ಬೈ ಹಿಮ್ ಇಸ್ ಕಾಲ್ಡ್ ಕಮಿಷನ್. ಕನ್ಸೈನಿ ಸೇಲ್ ಮಾಡುವ ಬದಲು, ಸೇಲ್ ಮಾಡಿದ್ದಕ್ಕಾಗಿ ಅವನಿಗೆ ಕೊಡುವಂತಹ ಒಂದು ರಿವಾರ್ಡ್ ಅಥವಾ ರೆಮ್ಯುನರೇಷನ್ ಏನು ಕೊಡ್ತೇವೋ, ಪ್ರತಿಫಲವಾಗಿ ಏನು ಕೊಡ್ತೇವೋ ಅದಕ್ಕೆ ಕಮಿಷನ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಕನ್ಸೈನಿ ಗೆಟ್ಸ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ದ ಕಮಿಷನ್. ತ್ರೀ ಟೈಪ್ಸ್ ಆಫ್ ದ ಕಮಿಷನ್ಸ್ ಆರ್ ದೇರ್. ಒನ್ ಇಸ್ ಆರ್ಡಿನರಿ ಕಮಿಷನ್. ಇಟ್ ಈಸ್ ಎ ಕಮಿಷನ್ ಯೂಶುವಲಿ ಪೇಯ್ಡ್ ಆಸ್ ಎ ಫಿಕ್ಸ್ಡ್ ಪರ್ಸೆಂಟೇಜ್ ಆನ್ ಗ್ರಾಸ್ ಸೇಲ್ ಪ್ರೊಸೀಡ್. ಒಟ್ಟು ಸೇಲ್ ಎಷ್ಟಾಗಿದೆ ಅದರದೊಂದು ಪರ್ಸೆಂಟೇಜ್, 5-10% 2% 5% 10% ಯಾವುದೋ ಒಂದು ಪರ್ಸೆಂಟೇಜ್ ಅಷ್ಟೇ, ಅದು ಫ್ಲೈನ್ ಪರ್ಸೆಂಟೇಜ್. ನೆಕ್ಸ್ಟ್ ಒನ್ ಇಸ್ ಡೆಲ್ ಕ್ರೆಡಿಟ್ ಕಮಿಷನ್. ಇದೊಂದು ಡಿಫರೆಂಟ್ ಆಫ್ ಟೈಪ್ ಆಫ್ ಕಮಿಷನ್. ಇಟ್ ಈಸ್ ದ ಸ್ಪೆಷಲ್ ಕಮಿಷನ್, ಅದು ವಿಶೇಷವಾದಂತಹ ಕಮಿಷನ್. ಅಫೋರ್ಡ್ ಬೈ ದ ಕನ್ಸೈನರ್ ಟು ದ ಕನ್ಸೈನ್, ಕನ್ಸೈನರ್ ಕನ್ಸೈನಿಗೆ ಈ ಸ್ಪೆಷಲ್ ಕಮಿಷನ್ ಕೊಡ್ತಾನೆ. ಯಾಕೆ? ಫಾರ್ ಅಂಡರ್ ಟೇಕಿಂಗ್ ದ ರಿಸ್ಕ್ ಆಫ್ ದ ಬ್ಯಾಡ್ ಡೆಟ್ ಅರೈಸಿಂಗ್ ಔಟ್ ಆಫ್ ದ ಕ್ರೆಡಿಟ್ ಸೇಲ್. ಕ್ರೆಡಿಟ್ ಸೇಲ್ ಅನ್ನ ಈ ಕನ್ಸೈನಿ ಮಾಡಿದ್ದಾನೆ. ಕ್ರೆಡಿಟ್ ಸೇಲ್ ಮಾಡುವಾಗ ಕೆಲವೊಮ್ಮೆ ಬ್ಯಾಡ್ ಡೆಟ್ ಉಂಟಾಗುವಂತ ಸಾಧ್ಯತೆ ಇದೆ. ಬ್ಯಾಡ್ ಡೆಟ್ ನ ಜವಾಬ್ದಾರಿಯನ್ನು ಕನ್ಸೈನಿಗೆ ಕೊಡ್ತಾನೆ. ಕನ್ಸೈನಿ ಈ ಬ್ಯಾಡ್ ಡೆಟ್ ಅನ್ನು ವಹಿಸ್ಲಿಕ್ಕೆ ಜವಾಬ್ದಾರಿ ತಗೊಂಡ್ರೆ ಅದಕ್ಕೆ ಸ್ಪೆಷಲ್ ಕಮಿಷನ್ ಕೊಡ್ತಾರೆ, ಅದು ಡೆಲ್ ಕ್ರೆಡಿಟ್ ಕಮಿಷನ್. ಓವರ್ ರೈಡಿಂಗ್ ಕಮಿಷನ್ ಅಂದ್ರೆ ಇಟ್ ಈಸ್ ಎಕ್ಸ್ಟ್ರಾ ಕಮಿಷನ್, ಇದು ಸ್ಪೆಷಲ್ ಕಮಿಷನ್ ಅಲ್ಲ, ಹೆಚ್ಚುವರಿ ಕಮಿಷನ್ ಕೊಡುವುದು. ಯಾಕೆಂದ್ರೆ ಇನ್ ಅಡಿಷನ್ ಟು ದ ಆರ್ಡಿನರಿ ಕಮಿಷನ್ ಅಲೌಡ್ ಟು ದ ಕನ್ಸೈನಿ ಆಸ್ ಅನ್ ಇನ್ಸೆಂಟಿವ್ ಟು ವರ್ಕ್ ಹಾರ್ಡ್ ಪುಷ್ ದ ಸೇಲ್ಸ್. ಅಂದ್ರೆ ಸೇಲ್ಸ್ ಅನ್ನ ಪುಷ್ ಮಾಡ್ಲಿಕ್ಕೆ ಬೇಕಾಗಿ ಅವನು ವರ್ಕ್ ಹಾರ್ಡ್ ಮಾಡ್ಬೇಕಾಗ್ತದೆ, ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ಒಂದು ಇನ್ಸೆಂಟಿವ್ ಆಗಿ, ಉತ್ತೇಜನವಾಗಿ ಅವನಿಗೆ ಕೊಡುವಂತಹ ಅಡಿಷನಲ್ ಕಮಿಷನ್, ಎಕ್ಸ್ಟ್ರಾ ಕಮಿಷನ್ಗೆ ಓವರ್ ರೈಡಿಂಗ್ ಕಮಿಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯು ಸಿ ದೇರ್ ಆರ್ ಟೂ ಡಾಕ್ಯುಮೆಂಟ್ಸ್ ಇಯರ್. ಫಸ್ಟ್ ಒನ್ ಈಸ್ ಪ್ರೊಫಾರ್ಮಸ್ ಇನ್ವಾಯ್ಸ್, ಏನಾದ್ರೆ ಒನ್ ಈಸ್ ಅಕೌಂಟ್ ಸೇಲ್. ಇದರ ಬಗ್ಗೆ ನೋಡು. ಪ್ರೊಫಾರ್ಮಾ ಇನ್ವಾಯ್ಸ್, ವಾಟ್ ಈಸ್ ದಿಸ್ ಪ್ರೊಫಾರ್ಮಾ ಇನ್ವಾಯ್ಸ್? ಇಟ್ ಈಸ್ ಅ ಡಾಕ್ಯುಮೆಂಟ್ ಸೆಂಟ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ ಅಲಾಂಗ್ ವಿತ್ ದ ಗೂಡ್ಸ್ ಡಿಸ್ಪ್ಯಾಚ್. ಗೂಡ್ಸ್ ಕನ್ಸೈನರ್ ಇಂದ ಕನ್ಸೈನಿಗೆ ಡಿಸ್ಪ್ಯಾಚ್ ಆಗುವಂತ ಸಂದರ್ಭದಲ್ಲಿ ಅವನೊಂದು ಡಾಕ್ಯುಮೆಂಟ್ ಅನ್ನು ಆ ಗೂಡ್ಸ್ ನಟಿಗೆ ಕಳಿಸಬೇಕು. ಇಲ್ಲಿ ಸೇಲ್ ಆಗಲಿಲ್ಲ, ಹಾಗಾಗಿ ಇನ್ವಾಯ್ಸ್ ಕೊಡ್ಲಿಕ್ಕೆ ಆಗಲ್ಲ. ಅದರ ಬದಲಾಗಿ ಒಂದು ಇನ್ವಾಯ್ಸ್ ನ ತರ ಒಂದು ಪ್ರೊಫಾರ್ಮಾ ಇನ್ವಾಯ್ಸ್, ಒಂದು ಅದೇ ತರದ ಅದೇ ಮಾದರಿ ಒಂದು ಪ್ರೊಫಾರ್ಮಾ ಇನ್ವಾಯ್ಸ್ ಅನ್ನು ಮಾಡಿ ಕಳಿಸ್ತಾರೆ. ಸಿನ್ಸ್ ದ ಗೂಡ್ಸ್ ಸೆಂಟ್ ಆಫ್ ಕನ್ಸೈನ್ಮೆಂಟ್ ಕೆನಾಟ್ ಬಿ ಟ್ರೀಟೆಡ್ ಅಸ್ ಸೇಲ್, ಕನ್ಸೈನರ್ ಡಸ್ ನಾಟ್ ಪ್ರಿಪೇರ್ ಇನ್ವಾಯ್ಸ್. ಅವನು ಯಾಕೆ ಪ್ರಿಪೇರ್ ಮಾಡುವುದಿಲ್ಲ, ಇನ್ವಾಯ್ಸ್ ಯಾಕೆ ಪ್ರಿಪೇರ್ ಮಾಡುವುದಿಲ್ಲ ಅಂದ್ರೆ ಕನ್ಸೈನರ್ ಸೇಲ್ ಮಾಡಲಿಲ್ಲ, ಕನ್ಸೈನ್ಮೆಂಟ್ ಮಾಡಿದ್ದು ಮಾತ್ರ. ಸೊ ಹಾಗಾಗಿ ಅವನು ಒಂದು ಪ್ರೊಫಾರ್ಮಾ ಇನ್ವಾಯ್ಸ್ ಮಾತ್ರ ಅವನು ಪ್ರಿಪೇರ್ ಮಾಡಿ ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಒನ್ ಅಕೌಂಟ್ ಸೇಲ್ಸ್ ಅಂದ್ರೆ ಇಲ್ಲಿ ಸೇಲ್ ಆಗಿಲ್ಲ, ಕನ್ಸೈನರ್ ಕನ್ಸೈನಿಗೆ ಫಾರ್ವರ್ಡ್ ಮಾಡಿದ್ದು ಕಳಿಸಿಕೊಟ್ಟದ್ದು ಅಷ್ಟೇ. ಹಾಗಾಗಿ ಕನ್ಸೈನಿಯಲ್ಲಿ ಗೂಡ್ಸ್ ಇದೆ, ಕನ್ಸೈನರ್ ನ ಗೂಡ್ಸ್ ಕನ್ಸೈನಿಯ ಬಲೆಯಲ್ಲಿ ಇರ್ತದೆ. ಈಗ ಕನ್ಸೈನಿ ಮತ್ತು ಕನ್ಸೈನರ್ ನಡುವೆ ಈಗ ಸಂಬಂಧ ಇರ್ತದೆ. ಕನ್ಸೈನರ್ ನ ಗೂಡ್ಸ್ ಅವನ ಬಳಿ ಇರುವಾಗ ಅವನು ಸೇಲ್ ಮಾಡ್ತಾ ಇರ್ತಾನೆ. ಎಷ್ಟು ಸೇಲ್ ಆಗಿದೆ, ಎಷ್ಟು ಬಾಕಿ ಇದೆ, ಎಷ್ಟು ಎಕ್ಸ್ಪೆನ್ಸ್ ಆಗಿದೆ, ಇದರದೆಲ್ಲ ಒಂದು ಲೆಕ್ಕ ಬೇಕಾಗ್ತದೆ. ದಾಟ್ ಅಕೌಂಟ್ ಇನ್ ರಿಲೇಷನ್ ಟು ದ ಸೇಲ್ ಈಸ್ ಸೆಂಟ್ ಬೈ ದ ಕನ್ಸೈನಿ ಟು ದ ಕನ್ಸೈನರ್. ಕನ್ಸೈನಿ ಕನ್ಸೈನರಿಗೆ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಕಳಿಸಿಕೊಡ್ತಾನೆ, ಆ ಸ್ಟೇಟ್ಮೆಂಟ್ಗೆ ಅಕೌಂಟ್ ಸೇಲ್ಸ್ ಅಂತ ಹೇಳ್ತೇವೆ. ಕನ್ಸೈನಿ ಯೂಶ್ಯೂಲಿ ಫರ್ನಿಷಸ್ ದ ಡಿಟೇಲ್ಸ್. ಯಾವುದೆಲ್ಲ ಡಿಟೇಲ್ಸ್ ಈ ಅಕೌಂಟ್ ಸೇಲ್ ಅಲ್ಲಿ ಇರ್ತದೆ? ಡಿಟೇಲ್ಸ್ ಆಫ್ ದ ಸೇಲ್ ಪ್ರೊಸೀಡ್ಸ್, ಮಾರಾಟ ಆದ ಅಮೌಂಟ್, ಎಷ್ಟು ಟೋಟಲ್ ಸೇಲ್ ಆಗಿದೆ ಇದೆ ಅಮೌಂಟ್, ಎಕ್ಸ್ಪೆನ್ಸಸ್ ಏನು, ಅವನು ಎಕ್ಸ್ಪೆನ್ಸ್ ಸ್ಪೆಂಡ್ ಮಾಡಿದ್ದಾನೆ, ಕಮಿಷನ್ ಅವನಿಗೆ ಎಷ್ಟು ಕಮಿಷನ್ ಸಿಗ್ಬೇಕು, ಅಡ್ವಾನ್ಸ್ ಪೇಯ್ಡ್ ಅವನು ಇದರ ಪರವಾಗಿ ಕೆಲವೊಮ್ಮೆ ಅಡ್ವಾನ್ಸ್ ಪೇಮೆಂಟ್ ಕನ್ಸೈನರಿಗೆ ಮಾಡಿರ್ಬೋದು, ಅದೆಷ್ಟು ಬ್ಯಾಲೆನ್ಸ್ ಅಮೌಂಟ್ ಪೇಯಬಲ್, ಇನ್ನು ಬ್ಯಾಲೆನ್ಸ್ ಎಷ್ಟು ಪೇಮೆಂಟ್ ಮಾಡಬೇಕು ಸೇಲಾದ ಸರಕಿನದ್ದು ಎಷ್ಟು ಆಗ್ಬೇಕು ಇದರ
ಒಂದು ಡಿಟೇಲ್ಸ್ ಅನ್ನು ಅಕೌಂಟ್ ಸೇಲ್ಸ್ ಅಲ್ಲಿ ಬರೆದಿರಬೇಕು. ಇದು ನೋಡಿ ಒಂದು ಅಕೌಂಟ್ ಸೇಲ್ಸ್ ಒಂದು ಎಕ್ಸಾಂಪಲ್ ಅಷ್ಟೇ. ಅಕೌಂಟ್ ಸೇಲ್ ಆಫ್ ದ ಮಿಕ್ಸೀಸ್ ಸೋಲ್ಡ್ ಬೈ ಗಣೇಶ್ ಕಂಪನಿ ಲಿಮಿಟೆಡ್ ಗಣೇಶ್ ಅಂಡ್ ಕಂಪನಿ ಮ್ಯಾಂಗ್ಳೂರ್ ಆನ್ ಅಕೌಂಟ್ ಅಂಡ್ ರಿಸ್ಕ್ ಆಫ್ ಮೆಜರ್ಸ್ ದೇವಿ ಅಂಡ್ ಸನ್ಸ್ ಡೆಲ್ಲಿ ಎರಡು ಪಾರ್ಟ್ ಇದು ಇವರ ನಡುವಿನ ಒಂದು ಕನ್ಸೈನ್ಮೆಂಟಿನ ಒಂದು ಅಕೌಂಟ್ ಸೇಲ್ಸ್ ಇದು ನೋಡಿ. ಇದು ಅಕೌಂಟ್ ಸೇಲ್ಸ್ ನ ಫಾರ್ಮ್ಯಾಟ್ ಕೆಲವೊಂದು ಎಕ್ಸಾಮ್ ಅಲ್ಲಿ ಬಂದ್ರೆ ನಿಮಗೆ ಹೀಗೆ ಮಾಡಿ ಕ್ರಾಸ್ ಸೇಲ್ ಪ್ರೊಸೀಡ್ಸ್ ಆಫ್ 80 ಮಿಕ್ಸೀಸ್ ಒಟ್ಟು 80 ಮಿಕ್ಸೀಸ್ ಏನಾಗಿದೆ ಸೇಲ್ ಆಗಿದೆ ಅದರಲ್ಲಿ ಇದರ ಡಿಟೇಲ್ಸ್ ನೋಡಿ ನಿಮಗೆ ಅಲ್ಲಿ ಕಾಣ್ತಿದೆ ಆಮೇಲೆ ಓದಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಲ್ಲ ಓದುವಾಗಲಿ. ಸೊ ಇಲ್ಲಿ ಒಂದು ಒಂದು ಅಕೌಂಟ್ ಸೇಲ್ಸ್ ಕೊಟ್ಟಿದ್ದೇವೆ 80 ಮಿಕ್ಸ್ ಸೇಲ್ ಮಾಡಿದ್ವಿ 50 ಮಿಕ್ಸೀಸ್ ವಿತ್ ಅಡಿಷನಲ್ ಜಾರ್ 2000 2000 into 50 1 lakh ರುಪೀಸ್ 30 ಮಿಕ್ಸೀಸ್ ವಿದೌಟ್ ಅಡಿಷನಲ್ ಜಾರ್ ಎಟ್ ರುಪೀಸ್ 1700 ರುಪೀಸ್ ಇಂಟು 51,000 ಟೋಟಲ್ ಸೇಲ್ ಇಸ್ 1,51,000 ಸೇಲ್ ಆಗಿದೆ. ಎಕ್ಸ್ಪೆನ್ಸಸ್ ಆ್ಯಂಡ್ ಚಾರ್ಜಸ್ ಫ್ರೈಟ್ ಟು 4,000 ಇನ್ಶೂರೆನ್ಸ್ 3,000 ವೇರ್ ಹೌಸ್ ಚಾರ್ಜಸ್ 2,500 10% ಕಮಿಷನ್ ಅಟ್ 10% ಆಫ್ ಸೇಲ್ಸ್ 1,51,000 ಇಂಟು 10% 15,000 ಟೋಟಲ್ ಸೇಲ್ಸ್ ಸಾರಿ ಟೋಟಲ್ ಎಕ್ಸ್ಪೆನ್ಸಸ್ 24,600 1,51,000 ಮೈನಸ್ 24,600 ಇಸ್ ಈಕ್ವಲ್ ಟು 1,26,400 ನಾವು ಅಡ್ವಾನ್ಸ್ ಸೆಂಟ್ ಈಸ್ ರುಪೀಸ್ 50,000 ಬ್ಯಾಲೆನ್ಸ್ ಈಸ್ 76,400 ಇದು ಅವನಿಗೆ ಇನ್ನೂ ಪೇಮೆಂಟ್ ಮಾಡಬೇಕಾದ ಅದರ ಚೆಕ್ ಇಟ್ಟು ಕಳಿಸಿರ್ಬೋದು ಡ್ರಾಫ್ಟ್ ಕಳಿಸಿರ್ಬೋದು ಏನೋ ಕಳಿಸಿರ್ಬೋದು ಅದರೊಟ್ಟಿಗೆ ಅಕೌಂಟ್ ಸೇಲ್ಸ್ಗೆ ಫಾರ್ ಗಣೇಶ್ ಅಂಡ್ ಕಂಪನಿ ಅಂತ ಬರೋದು ಇವನು ಕಂಜಾಯಿನಿ ಮೆಜರ್ಸ್ ದೇವಿ ಸನ್ಸ್ ಕಂಜಾಯಿನಿ ಮ್ಯಾನೇಜರ್ಸ್ ಏನಾಗಿ ಕೊಡ್ತಾನೆ ಸ್ಟಾಕ್ ಇನ್ನು ಬಾಕಿ ಇದಿಷ್ಟು ಇದೆ ಅಂತ ಕೊಟ್ಟು ಕಳಿಸಿದ್ದಾನೆ ಅಂದರೆ 20 ಮಿಕ್ಸೀಸ್ ಬಾಕಿ ಇದೆ 100 ಮಿಕ್ಸೀಸ್ ಫಸ್ಟಿಗೆ ಕಳಿಸಿರ್ಬೋದು ಅದರಲ್ಲಿ 20 ಮಿಕ್ಸಿನೂ ಬಾಕಿ ಇದೆ ಅಂತ ಭಾವಿಸ್ತೀವಿ 31/12/2019 ಅಂತ ಡೇಟು ಹಾಕಿದೆ. ಇದೊಂದು ಎಕ್ಸಾಂಪಲ್. ಇಲ್ಲ ನೋಡಿ ವ್ಯಾಲ್ಯೂಯೇಷನ್ ಬಗ್ಗೆ ನೋಡೋಣ. ವ್ಯಾಲ್ಯೂಯೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್. ಈಗ ನಾವು ಈಗ 100 ಮಿಕ್ಸೀಸ್ ಕಳಿಸಿದ್ದಾರೆ ಅದರಲ್ಲಿ 80 ಸೇಲ್ ಆಗಿದೆ 20 ಬಾಕಿ ಆಗಿದೆ ಅದನ್ನು ಹೇಗೆ ಆ 20 ಎಲ್ಲ ವ್ಯಾಲ್ಯೂಯೇಷನ್ ಮಾಡಿ whether when the consignor closes his books for an accounting year he may find some of the goods sent on consignment have not been sold by the consignee. ಈಗ ನಾವು ಈಗ ನೋಡಿದ ಎಕ್ಸಾಂಪಲ್ ಅಲ್ಲಿ 100 ಗೂಡ್ ಸೆಂಟ್ ಮಾಡಿದ್ರಲ್ಲಿ 80 ಸೇಲ್ ಆಗಿ 20 ಬಾಕಿ ಇತ್ತು ಅದು ಸ್ಟಾಕ್ ಅದು ಅನ್ಸೋಲ್ಡ್ ಸ್ಟಾಕ್ ಅಂತ ಹೇಳ್ತೇವೆ. ಅದು ಕನ್ಸೈನರ ಬಳಿಯಲ್ಲಿ ಇರ್ತದೆ ಕನ್ಸೈನರ್ ಕನ್ಸೈನಿಯ ಬಳಿ ಇರ್ತದೆ ಕನ್ಸೈನರ್ ಬಳಿಯಲ್ಲ ಕನ್ಸೈನಿಯ ಬಳಿ ಆ ಗೂಡ್ಸ್ ಇರ್ತದೆ ಕನ್ಸೈನಿಯ ಬಳಿ ಅದರ ಗೂಡ್ಸ್ ಇದ್ರೂ ಸಹ ಅದರ ಆನರ್ಶಿಪ್ ಕನ್ಸೈನರ್ ಅಲ್ಲೇ ಇರ್ತದೆ ಸೆಂಡ್ ಮಾಡಿದವನಲ್ಲಿ ಇರ್ತದೆ ಹಾಗಾಗಿ ಅವನ ಸ್ಟಾಕ್ ಅಲ್ಲಿ ಅದನ್ನು ಕನ್ಸಿಡರ್ ಮಾಡಬೇಕು. ದಿಸ್ ಮಸ್ಟ್ ಬಿ ವ್ಯಾಲ್ಯೂಡ್ ಅಂಡ್ ಬಾಟ್ ಇನ್ ಟು ಅಕೌಂಟ್ ಜಸ್ಟ್ ಲೈಕ್ ಎ ಕ್ಲೋಸಿಂಗ್ ಸ್ಟಾಕ್. ಹಾಗಾಗಿ ಇದು ಕನ್ಸೈನಿ ಅವನ ಏಜೆಂಟ್ನ ಬಳಿಯಲ್ಲಿ ಇದ್ರೂ ಸಹ ಕನ್ಸೈನಿ ಎಂಬ ಏಜೆಂಟ್ನ ಬಳಿಯಲ್ಲಿ ಗೂಡ್ಸ್ ಇದ್ರೂ ಸಹ ಆ 20 ಗೂಡ್ಸ್ ಎಕ್ಸಾಂಪಲ್ ಕೊಟ್ಟದಲ್ಲಿ ಇರುವುದನ್ನ ಕನ್ಸೈನರ್ನ ಸ್ಟಾಕ್ ಅಲ್ಲಿ ಅದು ಬರಬೇಕು. ಇಲ್ಲಿ ಎಕ್ಸಾಂಪಲ್ ಕೊಡೋದಾದ್ರೆ ಇಲ್ಲಿ ಮೆಜರ್ಸ್ ದೇವಿ 100 ಗೂಡ್ಸ್ ಟೋಟಲ್ ಸೆಂಡ್ ಮಾಡಿದ್ದಾನೆ ಮಿಕ್ಸ್ ಅದರಲ್ಲಿ 80 ಸೇಲ್ ಆಗಿದೆ ಇನ್ನು 20 ಬಾಕಿ ಇದೆ ಇಲ್ಲಿ 20 ಬಾಕಿ ಇದೆ. ಇದು 20 ಇರುವುದು ಗಣೇಶನ ಕೈಯಲ್ಲಿ ಆದ್ರೂ ಗಣೇಶನ್ ಕಂಪನಿಯಲ್ಲಿ ಕೈಯಲ್ಲಿ ಆದ್ರೂ ಅದರ ಆನರ್ಶಿಪ್ ಇರುವುದು ದೇವಿ ಅನ್ಸನ್ಸ್ ಅಲ್ಲಿ. ಸೊ ವರ್ಷದ ಎಂಡಿಗೆ ಅಕೌಂಟ್ ಸ್ಟಾಕ್ ಟೇಕಿಂಗ್ ಆಗುವಾಗ ಮೆಜರ್ಸ್ ದೇವಿ ಅನ್ಸನ್ಸ್ ಎಂಬ ವ್ಯಕ್ತಿಯ ಆ ಕಂಪನಿಯ ಸ್ಟಾಕ್ ಅಲ್ಲಿ 20 ಗೂಡ್ಸು ಸಹ ಬರಬೇಕು. ಸೊ ದೀಸ್ ಮಸ್ಟ್ ಬಿ ವ್ಯಾಲ್ಯೂಡ್ ಅಂಡ್ ಬಾಟ್ ಇನ್ ಟು ಅಕೌಂಟ್ ಜಸ್ಟ್ ಲೈಕ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಬೇಸಿಕಲಿ ದ ಸ್ಟಾಕ್ ಇಸ್ ಟು ಬಿ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಇಸ್ ಲೆಸ್. ಕಾಸ್ಟ್ ಪ್ರೈಸ್ ಆಗ್ತದೆ ಮಾರ್ಕೆಟ್ ಪ್ರೈಸ್ ಆಗ್ತದೆ ಅದರಲ್ಲಿ ಯಾವ್ದು ಕಡಿಮೆ ಇದೆ ಅಂತ ನೋಡಿ ಅದನ್ನ ತೆಗಿ. ಸೊ ದ ಕನ್ಸೈನ್ಮೆಂಟ್ ಸ್ಟಾಕ್ ಈ ರೀತಿ ವ್ಯಾಲ್ಯೂಯೇಷನ್ ಮಾಡಬೇಕು. ವ್ಯಾಲ್ಯೂ ಆಫ್ ದ ಕನ್ಸೈನ್ಮೆಂಟ್ ಸ್ಟಾಕ್ ಇಸ್ ಕಂಪ್ಯೂಟೆಡ್ ಆಸ್ ಗಿವನ್ ಬಿಲೋ. ಕಾಸ್ಟ್ ಪ್ರೈಸ್ ಆಫ್ ದ ಅನ್ಸೋಲ್ಡ್ ಸ್ಟಾಕ್ ಕಾಸ್ಟ್ ಪ್ರೈಸ್ ಎಷ್ಟಾಗಿದೆ ಅದರದ್ದು ಕಾಸ್ಟ್ ಪ್ರೈಸ್ ಎಷ್ಟು ಮತ್ತೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ನಾನ್ ರಿಕರಿಂಗ್ ರಿಕರಿಂಗ್ ಎಕ್ಸ್ಪೆನ್ಸ್ ಅನ್ನು ತೆಗಿಲಿಕ್ಕಿಲ್ಲ. ನಾನ್ ರಿಕರಿಂಗ್ ಅಂದ್ರೆ ಈ ಗೂಡ್ಸ್ಗೆ ಸ್ಪೆಷಲ್ ಆಗಿರುವಂತಹ ಎಕ್ಸ್ಪೆನ್ಸ್ ಏನಾಗಿದೆ ಅದು ಕನ್ಸೈನರ್ ಎಷ್ಟು ಸ್ಪೆಂಡ್ ಮಾಡಿದಾನೆ ಕನ್ಸೈನ್ ಎಷ್ಟು ಸ್ಪೆಂಡ್ ಮಾಡಿದಾನೆ ಅದನ್ನು ಸ್ಪೆಂಡ್ ಮಾಡಿದಾನೆ ಆ್ಯಡ್ ಮಾಡಿ ಟೋಟಲ್ ಮಾಡುವಾಗ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ.
ट्रीटमेंट ऑफ द लॉस ऑन कंसाइनमेंट कंसाइनमेंट लॉस हेगे ट्रीटमेंट लॉस आगब बेरे बेरे रीतली गुड्स सेंट टू द कंसाइनी मे बी लॉस्ट ಕೆಲವೊಮ್ಮೆ ಕಾಣೆ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು, ಆರ್ ಡೆಸ್ಟ್ರಾಯ್ಡ್ ಬಿಫೋರ್ ಆರ್ ಆಫ್ಟರ್ ಡೆಲಿವರಿ ಟು ದ ಕನ್ಸೈನಿ. ಕನ್ಸೈನಿಗೆ ಡೆಲಿವರಿ ಆಗಿ ಹೋಗಿ ತಲುಪುವ ಮೊದಲು ಇನ್ ಟ್ರಾನ್ಸಿಟ್ ಅಲ್ಲಿ ಕೆಲವೊಮ್ಮೆ ಗೂಡ್ಸ್ ಏನಾಗ್ಬೋದು, ಡ್ಯಾಮೇಜ್ ಡೆಸ್ಟ್ರಾಯ್ ಆರ್ ಲಾಸ್ಟ್ ಆಗ್ಬೋದು. ಅಥವಾ ಆಫ್ಟರ್ ರೀಚಿಂಗ್ ದ ಕನ್ಸೈನಿ ಆಲ್ಸೋ ಇಟ್ ಈಸ್ ಪಾಸಿಬಲ್ ದಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ದ ಲಾಸ್ ಆರ್ ಡ್ಯಾಮೇಜ್ ಆರ್ ಡಿಸ್ಟ್ರಕ್ಷನ್. ಸೊ ಸಚ್ ಲಾಸ್ ಮೇ ಬಿ ಕ್ಲಾಸಿಫೈಡ್ ಆಸ್ ನಾರ್ಮಲ್ ಲಾಸ್ ಅಂಡ್ ಅಬ್ನಾರ್ಮಲ್ ಲಾಸ್. ಎರಡು ರೀತಿಯಲ್ಲಿ ಲಾಸ್ ಇದೆ, ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಲಾಸ್. Normal loss, what is this normal loss? First one, it is that loss which arises due to nature of the goods or type of the goods. ಇದು ಯಾವ ರೀತಿಯ loss ಅಂದರೆ ಅದು normal ಆಗಿ ಉಂಟಾಗೋ loss. ಅಂದರೆ goods ಇನ nature ಅಥವಾ type of the goods ಹೇಗಿದೆ ಅದನ್ನು ನೋಡಿಕೊಂಡಿರುವಂಥ ಒಂದು loss. This loss cannot be fully checked or fully controlled. ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೆ ಆಗಲ್ಲ, ಸಂಪೂರ್ಣ ನಿಯಂತ್ರಣ ಮಾಡಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಇದಾಗುವಂಥದ್ದು, ಇಟ್ ಈಸ್ ಅನ್ ಅನ್ಅವಾಯ್ಡಬಲ್ ಲಾಸ್. ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ. ಕಾಸ್ಡ್ ಇನ್ ಆರ್ಡಿನರಿ ಕೋರ್ಸ್ ಆಫ್ ದ ಬಿಸ್ನೆಸ್ ಥಿಂಗ್ಸ್, ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ದ ಬಿಸ್ನೆಸ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ದ ಟ್ರಾನ್ಸಾಕ್ಷನ್ ದಿಸ್ ಲಾಸ್ ಅಕರ್ಸ್. ಯಾವ ರೀತಿ, ಡ್ಯೂ ಟು ದ ಲೋಡಿಂಗ್, ಲೋಡಿಂಗ್ ಮಾಡುವಾಗ, ಅನ್ಲೋಡಿಂಗ್ ಮಾಡುವಾಗ ಸಾಮಾನ್ಯವಾಗಿ ಗೂಡ್ಸ್ ಸ್ಪಿಲ್ ಔಟ್ ಆಗ್ತದೆ, ಬಿದ್ದು ಹೋಗ್ತದೆ, ಲೀಕೇಜ್ ಆಗ್ತದೆ. ಲೀಕೇಜ್ ಮೇ ಬಿ ದೇರ್, ಬಟ್ ಇನ್ ಸಮ್ ಆಫ್ ದ ಕೆಮಿಕಲ್ಸ್ ಅಂಡ್ ದೇರ್ ಮೇ ಬಿ ಇವಾಪರೇಷನ್. ಇವಾಪರೇಷನ್ ಆಗಿ ಆವಿಯಾಗಿ ಹೋಗುತ್ತೆ, ಅದನ್ನು ಏನ್ ಮಾಡ್ಲಿಕ್ಕೆ ಆಗಲ್ಲ. ಬ್ರೇಕಿಂಗ್ ದ ಬಲ್ಕ್ ಇನ್ ಟು ಪೀಸಸ್, ಈಗ ಬಲ್ಕ್ ಪ್ರಾಡಕ್ಟ್ ಅನ್ನ ಪೀಸ್ ಮಾಡಿ ಸೇಲ್ ಮಾಡುವಾಗ ಲಾಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಐಸ್ ಕ್ಯೂಬ್ಸ್, ಐಸ್ ಇರ್ಬೋದು, ಐಸ್ ನ ಫ್ಯಾಕ್ಟ್ರಿ ಆಗಿರ್ಬೋದು, ಐಸ್ ಅನ್ನ ಕಟ್ ಮಾಡಿ ಸೇಲ್ ಮಾಡುವಾಗ ನಾರ್ಮಲಿ ಇಟ್ ಏನಾಗ್ತದೆ, ಕಡಿಮೆ ಆಗ್ತದೆ, ಲಾಸ್ ಆಗ್ತದಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಅದು ಸಾಮಾನ್ಯವಾಗಿ ಕನ್ಸೈನ್ಮೆಂಟ್ ಮಾಡಲ್ಲ ಐಸ್ ಅನ್ನು. ಎಕ್ಸಾಂಪಲ್ ಕೊಟ್ಟದ್ದು ಅಷ್ಟೇ, ಇಟ್ ಇಸ್ ಆಲ್ ಅಷ್ಟು ಲಾಂಗ್ ಇಡುವಂಥ ಗೂಡ್ಸ್ ಅಲ್ಲ. ಎನಿ ಅದರ್ ಟೈಪ್ಸ್ ಆಫ್ ದ ಗೂಡ್ಸ್, ಇಟ್ ಮೇ ಬಿ ಬಲ್ಕ್ ಅನ್ನ ಪೀಸ್ ಮಾಡುವಾಗ, ರೀಪ್ಯಾಕಿಂಗ್ ಮಾಡುವಾಗ ಲಾಸ್ ಆಗ್ತದೆ, ನಾರ್ಮಲ್ ಲಾಸ್. ಬಟ್ ಎನದರ್ ಒನ್ ಇಸ್ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅಂತ ಹೇಳುವಾಗ ಇಲ್ಲಿ abnormal loss sorry it is the loss which is due to the negligence or carelessness. idu normal agi aguvantadalla, idu negligence indagi, oba vyaktiya negligence indagi, careless alakshyadindagi, careless ajagrati indagi untagutte. it is an avoidable loss. ee loss anna avoid madabodu because it does not arise due to the nature of the goods. goods ina nature indagi illa. iga glass ina bottle alli kondu hoguvanta goods ide, adu ಕೆಲವೊಮ್ಮೆ ಬಡುಗ ಹೋಗ್ಬೋದು. ದಟ್ ಈಸ್ ಬಿಕಾಸ್ ಆಫ್ ದ ಗೂಡ್ಸ್, ದಟ್ ಈಸ್ ನಾರ್ಮಲ್ ಲಾಸ್. ಅರ್ಥಾಯ್ತಲ್ಲ, ಅದು ಅಬ್ನಾರ್ಮಲ್ ಆಗೋದಿಲ್ಲ, ಅದು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾರ್ಮಲ್ ಲಾಸ್ ಅಂದ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಇಟ್. ಸೊ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ಟೂ, ಲಾಸ್ ಇನ್ ಟ್ರಾನ್ಸಿಟ್ ಅಂತಿದೆ, ಲಾಸ್ ಇನ್ ದ ಕನ್ಸೈನ್ ಪ್ಲೇಸ್. ಈ ಗೂಡ್ಸ್ ಅನ್ನ ಹೀಗೆ ಟ್ರಕ್ ಅಲ್ಲಿ ಕೊಂಡೋಗುವಂತ ಸಂದರ್ಭದಲ್ಲಿ ನೋಡಿ, ಆಕ್ಸಿಡೆಂಟ್ ಆಗಿ ಈ ರೀತಿ ಏನಾದರೂ ಆಗಿ ಗೂಡ್ಸ್ ಲಾಸ್ ಆಗೋದಿರ್ಬೋದು, ದಟ್ ಈಸ್ ಕಾಲ್ಡ್ ಎಸ್ ದ ಲಾಸ್ ಇನ್ ಟ್ರಾನ್ಸಿಟ್. ಬಟ್ ದರ್ ಈಸ್ ಅನದರ್ ಟೈಪ್ ಆಫ್ ದ ಲಾಸ್, ದರ್ ಈಸ್ ಲಾಸ್ ಎಟ್ ದ ಕನ್ಸೈನಿ ಪ್ಲೇಸ್. ವೆನ್ ದ ಗೂಡ್ಸ್ ಹ್ಯಾಸ್ ರೀಚ್ ದ ಕನ್ಸೈನಿ ಇನ್ ದ ಕನ್ಸೈನಿಸ್ ವೇರ್ ಹೌಸ್ ಆರ್ ಇನ್ ದ ಪ್ಲೇಸ್ ಆಫ್ ದ ಕನ್ಸೈನಿ, ಗೂಡ್ಸ್ ಮೇ ಬಿ ಹ್ಯಾವಿಂಗ್ ಆರ್ ದರ್ ಮೇ ಬಿ ಎ ಲಾಸ್ ಇನ್ಕರ್ಡ್. ಸೊ ವಿ ಲೆಟ್ ಅಸ್ ಡಿಸ್ಕಸ್ ಬೋತ್ ಆಫ್ ದಮ್. ಲಾಸ್ ಇನ್ ಟ್ರಾನ್ಸಿಟ್, it is that type of the abnormal loss which arises when the goods are on the way from the consignor to the consignee. For example, goods may be damaged in transit due to the accident. Enadru goods ge transportation aagta iruva sandarbhadalli, transportation process alli enagabodu andre enadru damage aagi, accident aagi damage aagabodu. accident say this example, ಇದರಲ್ಲಿ ಸರಕ್ಕಿದೆ, ಇದು ಇಲ್ಲಿ ಆಕ್ಸಿಡೆಂಟ್ ಆಗಿ ಯಾವುದೇ ವೆಹಿಕಲ್, ಈ ವೆಹಿಕಲ್ ಅಲ್ಲಿ ಸರಕ್ಕಿರ್ಬೋದು, ಇದರಲ್ಲಿ ಸರಕ್ಕಿರ್ಬೋದು, ಎರಡರದ್ದು ಗೂಡ್ಸ್ ಡ್ಯಾಮೇಜ್ ಆಗ್ಬೋದು. ಲಾಸ್ ಅಟ್ ಕನ್ಸೈನಿ ಪ್ಲೇಸ್, ಇದು ಗೂಡ್ಸ್ ಕನ್ಸೈನಿಗೆ ತಲುಪಿದೆ, ತಲುಪಿ ಅವನ ಪ್ಲೇಸ್ ಅಲ್ಲಿ ಇದೆ, ಅಲ್ಲಿಗೂ ಲಾಸ್ ಆಗುದು. ಇಟ್ ಈಸ್ ದಟ್ ಟೈಪ್ ಆಫ್ ದ ಅಬ್ನಾರ್ಮಲ್ ಲಾಸ್ ವಿಚ್ ಟೇಕ್ಸ್ ಪ್ಲೇಸ್ ಆಫ್ಟರ್ ರೀಚಿಂಗ್ ದ ಗೂಡ್ಸ್ ಟು ದ ಕನ್ಸೈನಿ. ಕನ್ಸೈನಿಯ ಬಳಿ ತಲುಪಿದ ನಂತರ ಗೂಡ್ಸ್ ಮೇ ಬಿ ಡಿಸ್ಟ್ರಾಯ್ಡ್ ಬೈ ಫೈರ್, ಏನಾದರೂ ಬೆಂಕಿ ಬಿತ್ತು ವೇರ್ ಹೌಸ್ಗೆ ಅನಿರೀಕ್ಷಿತವಾಗಿ ಉಂಟಾಗುವಂಥದ್ದು. ಲಾಸ್ ಕಾಸ್ಡ್ ಆನ್ ಅಕೌಂಟ್ ಆಫ್ ಸ್ಟಾರ್ಮ್, ಬಿರುಗಾಳಿ, ಸ್ಟಾರ್ಮ್, ಫೈರ್, ಆಕ್ಸಿಡೆಂಟ್, ಥೆಫ್ಟ್ ಆಗ್ಬೋದು, ನೆಗ್ಲಿಜೆನ್ಸ್ ಆಗ್ಬೋದು. ನೆಗ್ಲಿಜೆನ್ಸ್ ಅಂದ್ರೆ ಅಲಕ್ಷ್ಯತೆಯಿಂದ, ಕೇರ್ಲೆಸ್ನೆಸ್, ಕೇರ್ಲೆಸ್ ಹ್ಯಾಂಡ್ಲಿಂಗ್ ಇಸ್ ಟರ್ಮ್ ಅಬ್ನಾರ್ಮಲ್ ಲಾಸ್. ಅವನ ಪ್ಲೇಸ್ ಅಲ್ಲಿ ತಲುಪಿದ ನಂತರ ಏನಾದರೂ ಕೇರ್ಲೆಸ್ ಮಾಡಿ
ಅಥವಾ ನೆಗ್ಲಿಜೆನ್ಸ್ ಮಾಡಿ ಥೆಫ್ಟ್ ಕಳ್ಳತನ ಆಗ್ಬೋದು ಬೇರೆ ಬೇರೆ ರೀತಿಯ ನ್ಯಾಚುರಲ್ ಕ್ಯಾಲಾಮಿಟೀಸ್ ಎಲ್ಲ ಉಂಟಾಗ್ತದೆ ಸಚ್ ಲಾಸ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಟು ಅಸರ್ಟೈನ್ ದ ಕರೆಕ್ಟ್ ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟ್ ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಈ ಒಂದು ಲಾಸ್ ಅನ್ನು ಕನ್ಸಿಡರ್ ಮಾಡಬೇಕು ಅಬ್ನಾರ್ಮಲ್ ಲಾಸ್ ಹೌ ಟು ವ್ಯಾಲ್ಯೂ ದಿಸ್ ದ ವ್ಯಾಲ್ಯೂ ಆಫ್ ದ ಅಬ್ನಾರ್ಮಲ್ ಲಾಸ್ ಇಸ್ ಅರೈವ್ಡ್ ಅಟ್ ಆಸ್ ಫಾಲೋಸ್ ಯಾವ ರೀತಿ ಮಾಡಬೇಕು ಕಾಸ್ಟ್ ಆಫ್ ದ ಗೂಡ್ಸ್ ಡಿಸ್ಟ್ರಾಯ್ಡ್ ಈ ಗೂಡ್ಸ್ ಡಿಸ್ಟ್ರಾಯ್ಡ್ ಆಗಿದೆ ಅಲ್ಲ ಅದರದ್ದು ಕಾಸ್ಟ್ ಎಷ್ಟು ಆಗ್ತದೆ ದಟ್ ಅಮೌಂಟ್ ಪ್ಲಸ್ ಅದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆ ಗೂಡ್ಸ್ ಗೆ ಸಂಬಂಧಪಟ್ಟ ಆ ಕ್ವಾಂಟಿಟಿಗೆ ಸಂಬಂಧಪಟ್ಟಷ್ಟು ಯಾವ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಆಗಿದೆ ಅದನ್ನ ಆಡ್ ಮಾಡ್ಬೇಕು ಮೇ ಬಿ ಬೈ ದ ಕನ್ಸೈನರ್ ಆರ್ ಕನ್ಸೈನಿ ಇಬ್ಬರು ಖರ್ಚು ಮಾಡಿದಿರಬಹುದು ಇಬ್ಬರದನ್ನ ಆಡ್ ಮಾಡ್ಬೇಕು ಆಗ ಯು ವಿಲ್ ಗೆಟ್ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಆಫ್ ದ ಅಬ್ನಾರ್ಮಲ್ So these are the things which we have discussed today. There are few more theoretical aspects to be discussed in this chapter. We will discuss in the next class. I have some multiple choice questions here. First one is, consignment is transfer of the goods by a manufacturer or a trader to an agent to be sold. Answers are A, to be sold by him on behalf of the sender, to be sold by him independently, to be reserved by him and not for sale. None of the above. Second one, in consignment, the ownership of the goods dash A, transferred to the consignee when the pro forma invoice is received by him, remains with the consignor until it is sold by the consignee, transfers to the consignee when the goods reaches the consignee. None of the above. Third one, special commission offered by the consignor to the consignee for undertaking the risk of the bad debts arising out of the credit sales. A, ordinary commission. B, delpader commission. C, overriding commission. And not the above. Yeah, the very thing. Fourth one, the loss due to negligence or carelessness is called normal loss, abnormal loss, both of the above. Last question is, the statement sent by the consignee to the consignor periodically is account sales, invoice, pro forma invoice, none of the above. So read all these questions, 5 questions, pick the correct answer, then check your answer here. Thank you for listening to the class.